ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ನೂತನ ನಾಯಕನ ಘೋಷಣೆ ಬೆನ್ನಲ್ಲೇ ಆರ್ ಸಿ ಬಿ ಕ್ಯಾಂಪ್ ಮುಂಬೈಗೆ ಹಾರಿದೆ. ಸದ್ಯ ಕ್ವಾರಂಟೈನ್ನಲ್ಲಿರೋ ತಂಡ ಕೆಲವೇ ದಿನಗಳ ಅಭ್ಯಾಸ ನಡೆಸಲಿದೆ. ಈ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಕೋರ್ ಟೀಮ್ ಆಯ್ಕೆ ಮಾಡಬೇಕಾದ ಸವಾಲು ನೂತನ ನಾಯಕ ಫಾಫ್ ಡುಪ್ಲಸಿ ಹಾಗೂ ಟೀಮ್ ಮ್ಯಾನೇಜ್ಮೆಂಟ್ ಮುಂದಿದೆ. ನಾಯಕ ಫಾಫ್ ಡುಪ್ಲಸಿ ಆರಂಭಿಕನಾಗಿ ಕಣಕ್ಕಿಳಿಯೋದು ಖಚಿತವಾಗಿದೆ. ಆದರೆ ಫಾಫ್ ಜೊತೆಗಾರ ಯಾರು ಎಂಬ ಪ್ರಶ್ನೆ ಹುಟ್ಟಿದೆ. ಯುವ ಆಟಗಾರ ಅನುಜ್ ರಾವತ್ ಅಥವಾ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಡುಪ್ಲಸಿ ಜೊತೆಗಾರನಾಗಿ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಕೊಹ್ಲಿ ಆರಂಭಿಕನಾಗಿ ಕಣಕ್ಕಿಳಿಯಲು ಒಪ್ಪದಿದ್ರೆ ಮೂರನೇ ಕ್ರಮಾಂಕದಲ್ಲಿ ಆಡೋದು ಪಕ್ಕ. ಇನ್ನು ನಾಲ್ಕನೇ ಕ್ರಮಾಂಕಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಫಿಕ್ಸ್ ಆಗಿದ್ರೆ ಕೀಪರ್ ಕೋಟಾದಲ್ಲಿ ದಿನೇಶ್ ಕಾರ್ತಿಕ್ ಕಣಕ್ಕಿಳಿಯಲಿದ್ದಾರೆ. ಕೆಳ ಕ್ರಮಾಂಕದಲ್ಲಿ ಮಹಿಪಾಲ್ ಲೋಮ್ರರ್ ಅಥವಾ ಸುರೇಶ್ ಪ್ರಭುದೇಸಾಯಿಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಆರಂಭಿಕ ಪಂದ್ಯಗಳಿಗೆ ಮ್ಯಾಕ್ಸಿ ಅಲಭ್ಯರಾಗಲಿದ್ದಾರೆ. ಆಗ ಶರ್ಫೇನ್ ರುದರ್ಫೋರ್ಡ್ ಅವರ ಸ್ಥಾನ ತುಂಬೋ ಸಾಧ್ಯತೆ ಇದೆ. ಹಲವು ವರ್ಷಗಳಿಂದ ತಂಡದ ಸ್ಪಿನ್ ಬಲವಾಗಿದ್ದ ಯುಜ್ವೇಂದ್ರ ಚಹಲ್ ಈಗ ತಂಡದಲ್ಲಿಲ್ಲ. ಹೀಗಾಗಿ ಸ್ಪಿನ್ ವಿಭಾಗದಲ್ಲಿ ತಂಡದ ಬಲ ಹೆಚ್ಚಿಸಬೇಕಾಗಿದೆ. ವನಿಂದು ಅಸರಂಗ ಹಾಗೂ ಶಹಬಾಜ್ ಅಹಮದ್ ಸ್ಪಿನ್ ಕೋಟಾದಲ್ಲಿ ಆಡೋ ಸಾಧ್ಯತೆ ದಟ್ಟವಾಗಿದೆ. ಹರ್ಷಲ್ ಪಟೇಲ್, ಜೋಶ್ ಹೇಜಲ್ವುಡ್, ಮೊಹಮ್ಮದ್ ಸಿರಾಜ್ ಈ ತ್ರಿವಳಿ ಜೋಡಿ ಆರ್ ಸಿ ಬಿ ಪೇಸ್ ಅಟ್ಯಾಕ್ ಲೀಡ್ ಮಾಡೋದು ಪಕ್ಕ. ಆದರೆ ಆರಂಭಿಕ ಪಂದ್ಯಗಳಿಗೆ ಹೇಜಲ್ವುಡ್ ಅಲಭ್ಯರಾಗೋ ಸಾಧ್ಯತೆ ಇರೋದ್ರಿಂದ ಡೇವಿಡ್ ವಿಲ್ಲೆ ಅಥವಾ ಸಿದ್ಧಾರ್ಥ್ ಕೌಲ್ಗೆ ಅವಕಾಶ ಸಿಕ್ಕಿದ್ರೂ ಆಶ್ಚರ್ಯ ಇಲ್ಲ. ಬಹುತೇಕ ಎಲ್ಲ ಸ್ಲಾಟ್ಗಳಿಗೂ ಆಟಗಾರರು ಫಿಕ್ಸ್ ಆಗಿದ್ದಾರೆ. ಆದರೆ ಆರಂಭಿಕ ಹಾಗೂ ಆರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯೋದು ಯಾರು ಅನ್ನೋ ಗೊಂದಲವಿದೆ. ಅನಿವಾರ್ಯವಾಗಿ ಆರ್ ಸಿ ಬಿ ಅನಾನುಭವಿಗಳಿಗೆ ಅವಕಾಶ ನೀಡಬೇಕಾದ ಸ್ಥಿತಿ ಎದುರಾಗಲಿದೆ. ಹೀಗಾಗಿ ಯಾರಿಗೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಅವಕಾಶ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ.